ಎಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಸೌಮ್ಯಾರೆಡ್ಡಿ. ಸೌಮ್ಯಾರೆಡ್ಡಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಸೊ ಜಯನಗರದ 4ನೇ ಬ್ಲಾಕ್ನ ಗಣೇಶ ದೇಗುಲಕ್ಕೆ ಸೌಮ್ಯಾರೆಡ್ಡಿ ಇವತ್ತು ಭೇಟಿ ನೀಡಿದರು. ಸೌಮ್ಯಾರೆಡ್ಡಿ ನಾಮಿನೇಷನ್ಗೆ 100 ಜನರ ಬೆಂಬಲ ಸಿಕ್ಕಿದೆ. ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಈ ಬಾರಿ ಸೌಮ್ಯಾರೆಡ್ಡಿ ಇದ್ದಾರೆ. ಇಬ್ಬರು ಯಂಗ್ ಫೇಸ್ ಈ ಬಾರಿ ಫೈಟ್ ಮಾಡ್ತಾ ಇರೋದು. ಸೊ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾಳ ಕಡಿಮೆ ಅಂತರದಲ್ಲಿ ಭಾಳ ನೆಕ್ ಟು ನೆಕ್ ಹೋಗಿತ್ತು ಫೈಟ್. ಕೊನೆಯಲ್ಲಿ ಒಂದಷ್ಟು ಹೈಡ್ರಾಮಾ ಕೂಡ ಆಯಿತು ಕ್ಷೇತ್ರದಲ್ಲಿ. ಸೋಲನ್ನು ಕಾಣಬೇಕಾಯಿತು, ಕಣ್ಣೀರು ಹಾಕಿದರು ಸೌಮ್ಯಾರೆಡ್ಡಿ. ಆದರೆ ಈಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಸೌಮ್ಯಾರೆಡ್ಡಿ ಮುಂದಾಗಿದೆ. ನಾಮಿನೇಷನ್ಗೆ ನೀವು ಸೇರಿರುವಂಥ ಜನರನ್ನು ನೋಡ್ಬೋದು. ಇಂದು ಮೊದಲಿಗೆ ದೇಗುಲಕ್ಕೆ ಭೇಟಿ ನೀಡಿ ನಂತರ ನಾಮಪತ್ರ ಸಲ್ಲಿಕೆ ಆಗಲಿದೆ. ಬೆಂಗಳೂರು ಸೌತ್ನ ಲೋಕಸಭಾ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಜಯನಗರ 4ನೇ ಬ್ಲಾಕ್ನ ಗಣೇಶ ದೇಗುಲಕ್ಕೆ ಇವತ್ತು ಭೇಟಿ ಕೊಟ್ಟು ಅದರಲ್ಲಿ ಹೋಗಿ ಪೂಜೆ ಸಲ್ಲಿಸಿದ್ರು. ಸೌಮ್ಯಾರೆಡ್ಡಿ ನಾಮಿನೇಷನ್ಗೆ 100 ಸಂಖ್ಯೆಯಲ್ಲಿ ಈಗ ಜನರು ಕೂಡ ಬಂದಿದ್ದಾರೆ. ಒಬ್ಬೊಬ್ಬರಾಗಿ ಈಗ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಡಿ ಕೆ ಸುರೇಶ್ ಮೊನ್ನೆ ರಾಮನಗರದಲ್ಲಿ ಒಂದು ಶಕ್ತಿ ಪ್ರದರ್ಶನದ ಮೂಲಕ ನಾಮಿನೇಷನ್ ಮಾಡಿದರು. ಪ್ರಜ್ವಲ್ ರೇವಣ್ಣ ನಾಮಿನೇಷನ್ನ ಫೈಲ್ ಮಾಡಿದ್ದು ನೋಡಿದ್ವಿ. ಸೊ ಇದೀಗ ಸೌಮ್ಯಾರೆಡ್ಡಿ ಇವತ್ತು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಸೊ ಈ ಬಾರಿ ಲೋಕಸಭಾ ಅಖಾಡದಲ್ಲಿ ಅವರ ಅದೃಷ್ಟ ಪರೀಕ್ಷೆ ಹೇಗಿರುತ್ತೆ? ಹಿಂದೆ ಅವರು ಶಾಸಕಿಯಾಗಿದ್ದಂಥವರು, ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು, ಅವರಿಗೆ ಸೋಲು ಕಾಣಬೇಕಾಯಿತು. ಆದರೆ ಈಗ ಲೋಕಸಭಾ ಅಖಾಡದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಸೊ ಸೌಮ್ಯಾರೆಡ್ಡಿ ನಾಮಿನೇಷನ್ಗೆ 100 ಜನ ಅಲ್ಲಿ ಸೇರಿದ್ದಾರೆ. Thank you.